कर्नाटक राज्य विधानसभा तैयारी दृष्टिय भारतीय जनता पार्टी हिंदू वर्ग विशेषवाद समावेश कलबुर्गी कलबुर्गी समावेश ना योचने मैदान अलग कृषि ऊट व्यवस्थे मीरी बहुत शस्तु आ निजू कूड़ा हिंदू वर्ग समाज भारतीय जनता पार्टी जो अ तोर्स रीतली इडी कर्नाटक राज्य मूले मूले समावेश नागरिक बंद कांग्रेस जे डी एस ऐन सर्कस हिंदू समाज के हेच्चिन बेंबल को सहकार को ಹೆಚ್ಚಿನ ಹಣಕಾಸು ಅವಕಾಶ ಮಾಡಿಕೊಟ್ಟರಂತ ಪಕ್ಷ ಭಾರತೀಯ ಜನತಾ ಪಾರ್ಟಿ ಅನ್ನೋದನ್ನ ಆ ಸಮಾವೇಶದಲ್ಲಿ ಕಾಣ್ತಾ ಇತ್ತು ಯುವಕ ಸಮಾಜ ಕೊಟ್ಟಿದ್ದು ಜೊತೆಗೆ ಏನು ಕೋಳಿ ಸಮಾಜ ಅಂತ ಆ ಕಡೆ ಭಾಗದಲ್ಲಿ ಕರೀತಾರೆ ಈ ಕಡೆ ಗಂಗಾವತಸ್ತ್ರ ಅಂತ ಕರೀತಾರೆ ಅವರು ಮಡಿವಾಳ ಸಮಾಜದವರು ಎಲ್ಲ ಹಿಂದುಳಿದ ಸಮಾಜದವರ ಪ್ರಮುಖರು ಕೂಡ ಆ ಒಂದು ಸಮಾವೇಶದಲ್ಲಿ ಬಂದಿದ್ದು ಒಂದು ವಿಶೇಷವಾದ ಕಾರ್ಯಕ್ರಮ ಆ ಕಾರ್ಯಕ್ರಮವನ್ನು ನೋಡೇನೆ कांग्रेस जे डी एस आश्चर्य आगे याक समावेश अस्ट यशस्वी आते हिंदे हिंदू दलित समाज याद सरकार अनदान को बरी भाषण भरोसे हिंदी सरकार अभिवृद्धि कार्य स्कूल हिंदू वर्ग के दलित समाज के स्कूल को हण इन अनुमोदने अनदान अदर जो हास्टल आस्पत्र मठगे ऐन हण को अलू तुम सतोष आग नूरा नूर कोटी बसवराज बोम्मई बंद मेले नूरा हतोटी को हिंदू वर्ग समाज भारतीय जनता पार्टी जो नावे अंत विशेषवान मेसेज इडी कर्नाटक राज्य में होते आ समावेश यशस्वी के सरकार को हिंदू समाज प्रमुख नानी सदर्भ अभिनंदन सलिक इतने इवतु शिवम्ग नगर इपत्मू अंगनवाडी केंद्र गुदली पूजे माता है अद्र जो रस्ते अदे रीति ड्रैनेज इवने सी सुमार इपत् कोटि रूपाय हणु अनदान मुखातर इवतु गुदली पूजे शुरुमी इवतु ना इन अनेक कामगारी नीरावरी इलाके मुखातर पीडब्ल्यूडी मुखातर रस्ते उल्लू बरत दिन ये सैंक्षन आगे टेडर आगता है गुदली पूजे ना युवक समावेश महिला समावेश दलित समावेश परिशिष्ट जाति परिशिष्ट वर्ग समावेश बेरे बेरे जिले शिवमोग्ग बेंगलूरु मैसूर बल्लारी जगे नवंबर 10 तारीख बल्लारी एस टी समावेश आगता है एस टी समाज के ना आगे हिंदू आश्वासने बंद एस सी एस टी ना अनदान जास्ती जो मीसलाति जास्ती परिशिष्ट वाल्मीकि समाज के 4% जास्ती दलित समाज के 2% जास्ती तुम संतोष आगे दौड़ संख्य कार्यक्रम के बंद सेरिद्दारे हीगे दलित हिंदुळिदवरिगे हेच्चिन अनुकूल माड्कोळ्तारंत पार्टी भारतीय जनता पार्टी आगिरोद्रिंद इडी कर्नाटक राज्यदल्लि ದಲಿತರು ಹಿಂದುಳಿದವರು ವರ್ಗ ಸಮಾಜ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದೆ ಅನ್ನೋ ತೋರಿಸೋದಕ್ಕೆ ಮೊನ್ನೆ ನಡೆದಂತ ಕಲಬುರ್ಗಿ ಕಾರ್ಯಕ್ರಮ ಹಿಂದುಳಿದವರ ಸಮಾಜ ಯಶಸ್ವಿಯಾಗಿತ್ತು ನಾಳೆ ಬಳ್ಳಾರಿನಲ್ಲೂ ಕೂಡ ಪರಿಶಿಷ್ಟ ಜಾತಿಯ ಒಂದು ವಿಶೇಷವಾದ ಸಮಾವೇಶ ಕೂಡ ಆಗ್ತಾ ಇದೆ ಅದು ಕೂಡ ಯಶಸ್ವಿ ಆಗುತ್ತೆ ಅಂತ ವಿಶ್ವಾಸ ನನಗಿದೆ ಜನತಾ ಪಾರ್ಟಿ ಏನಾದರೂ ಹೇಳಬೇಕಾದ್ರೆ ದಾಖಲೆ ಸಮೇತ ನಾವು ಹೇಳ್ತೇವೆ ನಮ್ಮ ಬೆಂಗಳೂರಿನ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷ ಎನ್ ಆರ್ ರಮೇಶ್ ಅವರು ಸಿದ್ದರಾಮಯ್ಯನವರು ಯಾವ ರೀತಿ 1 ಕೋಟಿ 30 ಲಕ್ಷ ರೂಪಾಯಿ ನೇರವಾಗಿ ಚೆಕ್ ಮುಖಾಂತರ ಲಂಚ ತಗೊಂಡಿದ್ದಾರೆ
ಅನ್ನೋದನ್ನ ದಾಖಲೆ ಸಮೇತ ನಾವು ಕೊಟ್ಟಿದ್ದೇವೆ. ಇನ್ನು ಬರುವಂತ ದಿನ ಇನ್ನು ಬೇರೆ ಬೇರೆ ಅವರು ಯಾವ್ಯಾವ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋ ಅಂಶವನ್ನು ಕೂಡ ದಾಖಲೆ ಸಮೇತ ನಾವು ಕೊಡಲಿದ್ದೇವೆ. ಆದ್ರೆ ಕಾಂಗ್ರೆಸ್ನವರು ಏನೂ ಇಲ್ಲದೇನೆ ಬಿಜೆಪಿ ಭ್ರಷ್ಟಾಚಾರ ಸರ್ಕಾರ ಭ್ರಷ್ಟಾಚಾರ ಸರ್ಕಾರ ಅನ್ನೋದನ್ನ ಬರೀ ಯಾವ ದಾಖಲೆ ಇಲ್ಲದೇನೆ ಜನರ ಮನಸ್ಸಿನ ತುಂಬಂತ ಪ್ರಯತ್ನ ಮಾಡಿದ್ರು. ಇವತ್ತು ಅವರು ಭ್ರಷ್ಟಾಚಾರ ಬಹಿರಂಗ ಆಗಿರೋದ್ರಿಂದ ಏನ್ ಹೇಳ್ಬೇಕು ಅವ್ರಿಗೆ ಗೊತ್ತಾಗ್ತಿಲ್ಲ, ಅವ್ರು ಬಾಯಿ ಮಿಸ್ಕೊಂಡಿರುವಂತ ಸ್ಥಿತಿ ಇವತ್ತು ಬಂದಿದೆ. ಜನಸಂಖ್ಯೆಗೆ ಆಧಾರಕ್ಕೆ ತಕ್ಕಂತೆ ಮೀಸಲಾತಿ ಕೊಡಬೇಕು ಇದು ಅಂಬೇಡ್ಕರ್ ಅವರ ಅಪೇಕ್ಷೆ. ಆ ದಿಕ್ಕಿನಲ್ಲಿ 2011 ಸೆನ್ಸಸ್ ನಲ್ಲಿ ಏನಿತ್ತು ಅದರ ಪ್ರಕಾರ ಇತ್ತು. ಇದಾದ ನಂತರ ರಾಜ್ಯದ ಸುಮಾರು ದೇಶದ ಸುಮಾರು 9 ರಾಜ್ಯಗಳಲ್ಲಿ ಈ ಎಸ್ ಸಿ ಮತ್ತು ಎಸ್ ಟಿಗಳಿಗೆ ಈಗಾಗಲೇ ಜಾಸ್ತಿ ಮಾಡಿದ್ದಾರೆ. ಅದೇ ರೀತಿ ಹಿಂದುಳಿದ ಬೇರೆ ಬೇರೆ ಸಮಾಜಕ್ಕೂ ಜಾಸ್ತಿ ಮಾಡಿದ್ದಾರೆ. ಆದರೆ ನಾವು ನೇರವಾಗಿ ಅವ್ರು ಕೇಳಿದ್ರು ಅಂತ ಅಷ್ಟಕ್ಕೆ ಕೊಡಲಿಲ್ಲ. ನಾಗಮೋಹನ್ ದಾಸ್ ಅವರ ಒಂದು ವರದಿ ಏನು ಬಂದಿತ್ತು ಆ ವರದಿ ಮುಖಾಂತರ ಆ ಒಂದು 2 ಸಮಾಜಕ್ಕೆ ಕೊಟ್ಟಿದ್ದೆ. ಉಳಿಸ ಸಮಾಜಗಳು ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಕುಲಶಾಸ್ತ್ರ ಅಧ್ಯಯನ ಮಾಡಿಸ್ತಾ ಇದ್ದೀವಿ. ಕುಲಶಾಸ್ತ್ರ ಅಧ್ಯಯನದ ವರದಿ ಏನು ಬರುತ್ತೆ ಅದ್ರ ಮೇಲೆ ಉಳಿದಿದ್ದೆಲ್ಲ ಯಾವ ಜಾಸ್ತಿ ಮಾಡಬೇಕು ಬಿಡಬೇಕು ತೀರ್ಮಾನ ಆಗಿದೆ. ಪ್ರೀತಿ ಬಂದ್ಬಿಟ್ಟು ಯಾಕೆ ನನ್ನ ಮೇಲೆ ಇದ್ದಕ್ಕಿದ್ದಂಗೆ ಪ್ರೀತಿ ಬಂದ್ಬಿಡ್ತು ಹಾಗಾಗಿ ಗೊತ್ತಿರುತ್ತೆ ಸರ್ ಅದು. ಹೌದಲ್ಲ, ಎರಡು ಇದೆ ಇಬ್ಬರಿಗೂ. ನಾನು ಈ ಜನ್ಮದಲ್ಲಿ ಅವ್ರು ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ. ಅವರಿಗೆ ರೈಸ್ ಮಾಡಿದ್ದು ನನ್ನನ್ನ ಮುಖ್ಯಮಂತ್ರಿ ಮಾಡೋ ವಿಚಾರದಲ್ಲಿ ಸಿದ್ದರಾಮಯ್ಯ ಯಾಕೆ ಹೇಳಿದ್ರು ಅಂತ ಅವ್ರು ಕೇಳ್ತಿರೋದು. ನಾನು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯ ಅವರು ಈ ಜನ್ಮದಲ್ಲಿ ಮುಖ್ಯಮಂತ್ರಿ ಆಗಲ್ಲ. ಇದು ಕಾಂಗ್ರೆಸ್ ಪಕ್ಷವು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗುತ್ತ ಪ್ರಶ್ನೆ ಇಲ್ಲ. ಹಿಂದುಳಿದ ವರ್ಗದವರಿಗೆ ಮೇಲೆ ಭಾರತೀಯ ಜನತಾ ಪಾರ್ಟಿಗೆ ಪ್ರೀತಿ ಇದ್ರೆ ಈಶ್ವರಪ್ಪ ಮುಖ್ಯಮಂತ್ರಿ ಮಾಡಿ ಅಂತ ಕೇಳಿದಾರಲ್ಲ, ಈ ದೇಶದ ಪ್ರಧಾನಮಂತ್ರಿ ಯಾರು? ಸ್ವತಂತ್ರ ಬಂದು 75 ವರ್ಷ ಆದ್ಮೇಲೆ ಒಬ್ಬರನ್ನಾದ್ರೂ ಕೂಡ ಬೇರೆ ಹಿಂದುಳಿದ ವರ್ಗದವ್ರನ್ನ ಪ್ರಧಾನಮಂತ್ರಿ ಮಾಡಿದ್ರ ಈ ದೇಶದಲ್ಲಿ ಕಾಂಗ್ರೆಸ್ನವರು? ಈ ದೇಶ ವಿಶ್ವನೇ ಮೆಚ್ಚಂತ ಒಬ್ಬ ನರೇಂದ್ರ ಮೋದಿ. ನಾವು ಅವ್ರನ್ನ ಹಿಂದುಳಿದರೋ ದಲಿತರೋ ಆ ಜಾತಿ ಈ ಜಾತಿ ಅಂತ ನಾವು ಹೇಳಕ್ ಇಷ್ಟಪಡೋದಿಲ್ಲ. ಒಬ್ಬ ರಾಷ್ಟ್ರಭಕ್ತ, ಯುವಕರಿಗೆ ಪ್ರೇರಣೆ, ವಿಶ್ವದ ಎಲ್ಲರೂ ಕೂಡ ಒಂದೇ ಪ್ರೀತಿಯಿಂದ ನಾವು ನೋಡ್ಕೊಂತಿರುವಂತ ಅಣ್ಣ ತಮ್ಮ ಅಂತ ಭಾವಿಸಿರುವಂತ ವ್ಯಕ್ತಿನ ಈ ದೇಶದ ಪ್ರಧಾನಮಂತ್ರಿ ಮಾಡಿರೋದು ಭಾರತೀಯ ಜನತಾ ಪಾರ್ಟಿ. ನಿಮ್ಗೆ ಕಾಯಿಲೆ ಬಂದಿತ್ತು ಹಿಂದುಳಿದವ್ರನ್ನ ಯಾರು ಮಾಡೋದಿಕ್ಕೆ? ಅಂಬೇಡ್ಕರ್ ಸೋಲಿಸ್ತ್ರಿ, ಜಗಜೀವನ್ ರಾಮ್ ಸೋಲಿಸ್ತ್ರಿ, ದಲಿತರನ್ನೆಲ್ಲ ಸೋಲಿಸ್ಕೊಂತ ಬಂದು ಒಂದ್ ಕಡೆಯಿಂದ ಈಗ ಇದ್ದಕ್ಕಿದ್ದಂಗೆ ಈಶ್ವರಪ್ಪನ ಮೇಲೆ ಪ್ರೀತಿ ಏನಾಗಿದೆ ಅವರಿಗೆ? ಯಾರು ವಾಪಸ್ಸು ಝಾಡಿಸ್ತಾರ ಅವ್ರ ಮುಟ್ಟಿದ್ರೆ ಸುಲಭ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್, ಯಡಿಯೂರಪ್ಪನವರು, ಮೋದಿ, ಬೊಮ್ಮಾಯಿ, ನಾನು ಇದಕ್ಕೆ ಒಂದು ಮೂರ್ನಾಲ್ಕು ಜನದ ಬಗ್ಗೆ ಮಾತಾಡ್ಬಿಟ್ರೆ ಅದನ್ನು ಬಾಯಿ ಮುಚ್ಚಿಸಿ ಬಿಡ್ಬೋದು ಅಂತ ಅನ್ಕೊಂಡಿದ್ದಾರೆ. ಇದು ಅವರ ಹುಟ್ಟು ಸಾವು ಕೂಡ ಇದು ನಮ್ಮನ್ನ ಹುಟ್ಟಕ್ಕಾಗಲ್ಲ. ಏನು ನಡೆದಿದೆ ಅದನ್ನು ನಾವು ಹೇಳ್ತೀವಿ, ಹೇಳೋದನ್ನು ತಪ್ಪು ಅಂತ ಅವರ ವಾದ ಮಾಡಲಿ, ಜನ ತೀರ್ಮಾನ ಮಾಡ್ತಾರೆ. ಟೀಕೆ ಮಾಡಿದ್ದೇನೋ ಯಾವ್ದು ಸರಿನೋ ತಪ್ಪು ಜನ ತೀರ್ಮಾನ ಮಾಡ್ಬೇಕಲ್ವಾ? ಡಿ ಕೆ ಶಿವಕುಮಾರ್ ಹೇಳ್ಬಿಟ್ರೆ, ಸಿದ್ದರಾಮಯ್ಯ ಹೇಳ್ಬಿಟ್ರೆ ಆಗೋಗ್ಬಿಡತ್ತ? ಜನ ತೀರ್ಮಾನ ಮಾಡ್ತಾರೆ ಇದು ಹೌದು ಅಲ್ಲೋ. ಅದೇ ಹೇಳಿದ್ರು ಶಿವಮೊಗ್ಗ ಗಲಭೆ ಬಗ್ಗೆನೂ ಕೂಡ ನಾಳೆ ನಮ್ಮ ಪ್ರಮುಖರೆಲ್ಲ ಉತ್ತರ ನಿಮಗೆ ಕೊಡೋದಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.